ಕಾಂಗ್ರೆಸ್ಸು ಸರ್ಕಾರ ರಚನೆ ಆಗಿದೆ, 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಜೂನ್ 2 2023 ಕರ್ನಾಟಕ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಒಂದು ಭರವಸೆಯನ್ನು ಕೊಟ್ಟಿತ್ತು, 5 ಭರವಸೆ, ಅದರಲ್ಲಿ ಗ್ಯಾರಂಟಿ ಕಾರ್ಡು ಅಂತ. ಆ 5 ಗ್ಯಾರಂಟಿ ಅಂದರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಆಮೇಲೆ ಯುವನಿಧಿ, ಅದರ ಜೊತೆಗೆ ಉಚಿತ ಬಸ್ ಪಾಸು, ಅಂದರೆ ಬಸ್, ಮಹಿಳೆಯರಿಗೆ ಬಸ್ ವ್ಯವಸ್ಥೆ, ಅದಕ್ಕೆ ಶಕ್ತಿ ಯೋಜನೆ ಅಂತ ಹೇಳ್ತಾರೆ. ಅದರ ಎಲ್ಲಕ್ಕಿಂತ ಮುಖ್ಯ ಅಂದರೆ ಅನ್ನಭಾಗ್ಯ, ಅಂದರೆ 10 ಕೆಜಿ ಅಕ್ಕಿಯನ್ನು ಕೊಡುವಂಥದ್ದು, ತಲಾ ಒಂದು ವ್ಯಕ್ತಿಗೆ 10 ಕೆಜಿ, BPL ಮತ್ತು ಅಂತ್ಯೋದಯ. ಈಗಾಗಲೇ ಜೂನ್ ಇದು ಸಚಿವ ಸರ್ಕಾರ ರಚನೆ ಆದಮೇಲೆ ಜೂನ್ 2 ಸಚಿವ ಸಂಪುಟದಲ್ಲಿ ನಿರ್ಧಾರ ಕೈಗೊಂಡು ಅದನ್ನು ಜಾರಿಗೆ ತರುವಂಥದ್ದು ಘೋಷಣೆ ಮಾಡಿದರು. ಜೂನ್ 11 ಮಹಿಳಾ ಏನು ಉಚಿತ ಪ್ರವಾಸ ಪ್ರಯಾಣ ಇದೆಲ್ಲ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಇನ್ನು ಗೃಹಲಕ್ಷ್ಮಿ, ಗೃಹಜ್ಯೋತಿ ಇವೆಲ್ಲ ಆರಂಭ ಆಗಿದೆ. ಅಕ್ಕಿ ಕೊಡಬೇಕಲ್ಲ, ಜುಲೈ 1 ನಾವು ಕೊಡ್ತೇವೆ, ಜುಲೈ 1 ಅನ್ನಭಾಗ್ಯದಲ್ಲಿ ತಲಾ 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಅಕ್ಕಿ ಎಲ್ಲಿಂದ ತರಬೇಕು? ಸೊ ಹಾಗಾಗಿ ಸರ್ಕಾರ, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೇಂದ್ರಕ್ಕೆ ಕೇಳಿದೆ. ಕೇಂದ್ರದವರು ನಮ್ಮಲ್ಲಿ ಅಕ್ಕಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನಾವು ಕೊಡೋ ಹಾಗಿಲ್ಲ, ಯಾಕಂದ್ರೆ ನಾವು ಈಗಾಗಲೇ 5 ಕೆಜಿ ಕೊಡ್ತಾ ಇದ್ದೇವೆ, ನೀವು ನಮ್ಮನ್ನು ಕೇಳಿ ಘೋಷಣೆ ಮಾಡಿಲ್ಲ, ನಮ್ಮನ್ನು ಕೇಳಿ ನೀವು ಹೇಳಿಲ್ಲ, ಭರವಸೆ ಕೊಟ್ಟಿಲ್ಲ, ಜೊತೆಗೆ ನಮ್ಮಲ್ಲಿ ಇಲ್ಲ ಅನ್ನುವಂಥ ಮಾತು. ಅಂದರೆ ಇದು ಅಕ್ಕಿ ರಾಜಕೀಯ ನಡೆದೈತೆ ಕೇಂದ್ರ ಮತ್ತು ರಾಜ್ಯದಲ್ಲಿ. ಅಲ್ಲಿ ಕೇಂದ್ರದಲ್ಲಿ BJP ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ. ಸೊ ಹಾಗಾಗಿ ಅಕ್ಕಿ ರಾಜಕೀಯ ಈಗ ಜೋರಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ನವರು ಕೇಂದ್ರದ ನಿಲುವನ್ನು ಖಂಡಿಸಿ, ಅಕ್ಕಿ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ವಿರುದ್ಧ. ಆ ರೀತಿ ಗದಗದಲ್ಲಿ ಕೂಡ ನಡೀತು. GS ಪಾಟೀಲ್ರು ಗದಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಹಾಲಿ ಶಾಸಕರು, ರೋಣ ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕರಿದ್ದಾರೆ, ಅವರ ನೇತೃತ್ವದಲ್ಲಿ ಮತ್ತು ಉಳಿದಂತೆ ಎಲ್ಲ BBSUT ಅವರು, ಆಮೇಲೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಮಂದಾಲಿ, ಮತ್ತು ಗದಗ ಬೆಟಗೇರಿ ಕಾಂಗ್ರೆಸ್ ಅಧ್ಯಕ್ಷರು BBSUT, ಇನ್ನು ಎಲ್ಲಕ್ಕಿಂತ ಮುಖ್ಯ ಅಂದರೆ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರಲ್ಲ, HK ಪಾಟೀಲ್ರ ಪುತ್ರ ಕೃಷ್ಣಗೌಡ ಪಾಟೀಲ್ರು, ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಗಾಂಧಿ ಸರ್ಕಾರದಲ್ಲಿ ಒಂದು ಪ್ರತಿಭಟನೆ ನಡೀತು. ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರದ ನೀತಿ ವಿರುದ್ಧ, ಮತ್ತು ಅಕ್ಕಿ ಕೊಡದೇ ಇರುವುದರಿಂದ ಬಡವರಿಗೆ ಅನ್ಯಾಯ ಮಾಡುವುದನ್ನು ಖಂಡಿಸಿ ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಏನೇನು ಮಾತಾಡಿದರು, ಹೇಗೆ ಪ್ರತಿಭಟನೆ ಮಾಡಿದರು, ಕೇಂದ್ರ ಸರ್ಕಾರದ ಮೇಲೆ ಏನು ಆರೋಪ ಮಾಡಿದರು, ಯಾಕೆ ಅಕ್ಕಿ ಕೊಡ್ತಾ ಇಲ್ಲ, ಬಡವರು ಹೊಟ್ಟೆ ಮೇಲೆ ಯಾಕೆ ನೀವು ತಣ್ಣೀರು ಹಾಕ್ತಾ ಇದ್ದೀರಿ, ಹಾಗೆ ಅಕ್ಕಿಯಲ್ಲಿ ರಾಜಕೀಯ ಮಾಡಬೇಡಿ, ದಯಮಾಡಿ ಅಕ್ಕಿ ಕೊಡಿ, ನಾವು ಅನ್ನಭಾಗ್ಯ ಘೋಷಣೆ ಮಾಡಿದೆವು ಕೊಡ್ತೇವೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶ, ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿ ಏನೇನು ಪ್ರತಿಭಟನೆಯಲ್ಲಿ ನಡೀತು ಅದನ್ನು ನಿಮಗೆ ಕಾಣಿಸ್ತೇವೆ. ಟ್ಯಾಕ್ಸ್ ಕಟ್ತಾರ, ತೆರಿಗೆ ಕಟ್ತಾರ, ಅಕ್ಕಿ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದು ನಿಜ, ಆದ್ರೆ ಕೂಡ ನೀವು ವಾಗ್ದಾನ ಮಾಡಿ ಅಂದ್ರೆ ನಿಮ್ ಕಡೆ ನಾವು ಅಕ್ಕಿ ಕೇಳುವುದಿಲ್ಲ. ನಾವು ತೆರಿಗೆ ಕಟ್ತೀವಿ, ನಮ್ಮ ಹತ್ರ ಇವತ್ತು ಕರ್ನಾಟಕದ ಎಲ್ಲ ಕನ್ನಡರು ಕೂಡ ಸ್ವಾಭಿಮಾನದ ಪ್ರಶ್ನೆ ಐತಿ. ಮುಂದಿನ ದಿನ ಲೋಕಸಭಾ ಚುನಾವಣೆ ಆಗಿಂದ ಕರ್ನಾಟಕದ ಜನರ ಸ್ವಾಭಿಮಾನ ಪ್ರಶ್ನೆ ಐತಿ. ಮುಂದಿನ ದಿನಮಾನದಲ್ಲಿ ಕರ್ನಾಟಕದ ಕನ್ನಡರ ಜನರು ಇವತ್ತು ಮನೆಗೆ ನಿಮಗೆ ದುಡ್ಡು ಕೊಡ್ತೀವಿ, ನಿಮ್ಗೆ ಕೊಡಬೇಕಾದಂಥ ದುಡ್ಡು ಕೊಡ್ತೀವಿ ಮಾರವ್ರೆ, ಈ ಬಡವ್ರಿಗೆ ಹೊಟ್ಟೆ ತುಂಬಿಸೋಕೆ ಅಕ್ಕಿ ಕೊಡ್ರಿ ಅಂತ ಕೇಳಿದ್ರೆ ಎಲ್ಲೇ ಈ 5 ಗ್ಯಾರಂಟಿಗಳು? ಪಟಾಕಿ ಕಾಂಗ್ರೆಸ್ ಪಕ್ಕಕ್ಕೆ, ದುಷ್ಟ ಕೇಂದ್ರ BJP ಸರ್ಕಾರಕ್ಕೆ, ಬಡವರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಅಕ್ಕಿ ಕೊಡದ ಕೇಂದ್ರ ಸರ್ಕಾರಕ್ಕೆ. ಈ ಒಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಇದು ಅತ್ಯಂತ ಕೇಂದ್ರದಲ್ಲಿ ಆಡಳಿತವನ್ನು ಮಾಡತಕ್ಕಂಥ ಸರ್ಕಾರ, ಅದು ನರೇಂದ್ರ ಮೋದಿ ಅವರ ಸರ್ಕಾರ, ಕೆಟ್ಟ ಸರ್ಕಾರ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದ ಹೊತ್ತಿನಾಗ ಆಹಾರ ಭದ್ರತೆ ಕಾನೂನನ್ನು ಜಾರಿ, BJP ಸರ್ಕಾರಕ್ಕೆ ಅಕ್ಕಿಯನ್ನು ಕೊಡದಂತ BJP ಸರ್ಕಾರಕ್ಕೆ ಅಧಿಕಾರ.
ಈಗಾಗಲೇ ಕರ್ನಾಟಕ ರಾಜ್ಯದ ಮತದಾರರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಪಕ್ಷದ ವತಿಯಿಂದ ಅನಂತ ಅನಂತ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿರ್ತಕ್ಕಂಥ ಸ್ಥಿತಿಗತಿ, ಬಡವರಿಗೆ ಇರತಕ್ಕಂಥ ತೊಂದರೆ ಇವನ್ನೆಲ್ಲ ಅವಲೋಕನ ಮಾಡಿ ನಾಳೆ ರಾಜ್ಯದ ಮತದಾರರು ನಮಗೆ ಆಶೀರ್ವಾದ ಮಾಡಿ ಅಧಿಕಾರವನ್ನು ಕೊಡಿಸ್ಕೊಟ್ರೆ ಕೆಲವೊಂದು ಕಾರ್ಯಕ್ರಮಗಳನ್ನು ಅವ್ರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ನಾವು ಜಾರಿಯಲ್ಲಿ ತರ್ತೀವಿ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಇವತ್ತು ಅಂಥ ಸಂದರ್ಭದಲ್ಲಿ ಸರ್ಕಾರ ರಚನೆ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರದ ಕರ್ತವ್ಯ ಏನಿದೆ, ಜನರಿಗೆ ಕೊಟ್ಟಂಥ ಮಾತನ್ನು ನಾವು ಉಳಿಸ್ಕೋಬೇಕಾಗಿದೆ. ಜನರಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೋಬೇಕಾದ್ರೆ ನಾವೇನು 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿವಿ ಅವನ್ನೆಲ್ಲ ಬಿಡುಗಡೆ ಮಾಡಿ ನಾವು ಜನರಿಗೆ ಅದರ ಲಾಭವನ್ನು ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಈಗಾಗಲೇ ಉಚಿತವಾಗಿ ರಾಜ್ಯದ ಮಹಿಳೆಯರಿಗೆ ಕರ್ನಾಟಕ ರಸ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಅವರಿಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇನ್ನು ಮುಂದೆ ನಮ್ಮ ಮುಂದಿರೋದು ಏನು, ಪ್ರತಿ ಬಡವರಿಗೆ 10 ಕೆಜಿ ಅಕ್ಕಿಯನ್ನು ನಾವು ಪೂರೈಸ್ತೀವಿ ಅನ್ನೋ ಮಾತು ನಾಳೆ ಜುಲೈ 1ನೇ ತಾರೀಕಿಗೆ ಅವರಿಗೆ ಕೊಡ್ತೀವಿ ಅನ್ನೋ ಮಾತು ನಾವೆಲ್ಲ ಹೇಳಿದ್ದೇವೆ. ಇವತ್ತು ಆ ವಿಚಾರವಾಗಿ ಇದರಲ್ಲಿ ಯಾವುದೂ ತೊಂದರೆ ಇದ್ದಲ್ಲ ನಮಗೆ. ಇವತ್ತು ಕುಂಟ ನೇವ ಮಾಡಿ ಇವತ್ತು ಕೇಂದ್ರ ಸರ್ಕಾರದವರು ಯಾವುದು ಕೇಂದ್ರ ಸರ್ಕಾರದ ವ್ಯವಸ್ಥೆಯಲ್ಲಿ ವಿಪತ್ತು ಕಾಲ ಬಂದಾಗ ಅವರೇನು ಆಹಾರ ನಿಗಮದಲ್ಲಿ ದಾಸ್ತಾನು ಮಾಡಿದಂಥ ಆಹಾರ ಧಾನ್ಯ, ಅದರಲ್ಲಿ ಅಕ್ಕಿನೂ ಬಂತು, ಬೇರೆ ಬೇರೆ ಧಾನ್ಯಗಳು ಬಂದವು. ಯಾವಾಗ ಯಾವಾಗ ಯಾವುದೇ ರಾಜ್ಯದವ್ರು ಕೇಳಿದರೂ ಕೂಡ ಅದನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅದು ಇದೆ. ಇದು ಇವತ್ತು ನಿನ್ನಿದಲ್ಲ, ಹಗಲಿಂದ ಮೊದಲಾಗಿಂದ ಈ ವ್ಯವಸ್ಥೆ ಇದ್ದೇ ಇರ್ತೈತೆ. ಆದರೆ ಈ ಸರ್ತಿ ಏನಾಯಿತು, ಒಂದು ಕಡೆ ಆಹಾರ ನಿಗಮದವರು ನಾವು ಸರ್ಕಾರದ ಕೇಳಿದಂಥ ಅಕ್ಕಿ ಅವ್ರು ಕೊಡ್ತೀವಿ ಅಂತ ಒಪ್ಕೊಂಡ್ರು, ತಾತ್ವಿಕವಾಗಿ ಒಪ್ಕೊಂಡಿದ್ರು. ಆದರೆ ಮತ್ತೆ ಕೆಲವು ದಿನಗಳ ಮೇಲೆ ಇಲ್ಲಿ ರಾಜ್ಯದ BJP ಮುಖಂಡರಿದ್ದಾರಲ್ಲ, ಭಾಳ ದೊಡ್ಡ ಮುಖಂಡರು, ಬಡವರ ಬಗ್ಗೆ ಕಾಳಜಿ, ಬಡವರ ಹಸುವನ್ನು ನೀಗಿಸ್ತಂಥವ್ರು, ಭಾಳ ರೀತಿಯಿಂದ ಬೊಬ್ಬೆ ಹೊಡಿತಕ್ಕಂಥವ್ರು, ಒಬ್ಬ ಅನುಭವಿ ರಾಜಕಾರಣಿಗೆ ಬುದ್ಧಿ ಹೇಳ್ತಕ್ಕಂಥ BJP ನಾಯಕರು ಇವತ್ತು ರಾಜ್ಯದಲ್ಲಿ ಇದ್ದಾರೆ. ಅಂಥವ್ರು ಏನು ಮಾಡಿದರು, ಸನ್ಮಾನ್ಯ ಮುಖ್ಯ ದೇವ್ ನಮ್ಮ
ದೇಶದ ಪ್ರಧಾನಮಂತ್ರಿಗಳಿಗೆ. ಇವತ್ತೇನು ಇವತ್ತು 5 ಗ್ಯಾರಂಟಿಗಳು ಸರಳವಾಗಿ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ಬಂದರೆ ಕಾಂಗ್ರೆಸ್ಸಿನ ವರ್ಚಸ್ಸು ಭಾಳ ಆಕೈತಿ, ಬಿ ಜೆ ಪಿ ನೆಲಕತ್ತುವಂಥ ಪರಿಸ್ಥಿತಿ ಇದೆ. ನಾವು ಮುಂದೆ 8 ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಹೋಗಬೇಕಾಗಿದೆ, ಆವಾಗ ನಮಗೆ ಭಾಳ ತೊಂದರೆ ಆಕೈತೆ ಅನ್ನೋ ವಿಚಾರ ಇವತ್ತು ಸನ್ಮಾನ್ಯ ಮೋದಿಯವರಿಗೆ ಹೇಳಿದಾಗ ಅವರು ಅದನ್ನು ಅವ್ರ ಮಾತಿಗೆ ಹೋಗೊಟ್ಟು ಇವತ್ತು ನಮಗೆ ಈ ಅಕ್ಕಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈಗ ಬಂದ್ ಮಾಡಿದ್ದಾರೆ. ನಾವೇನು ಅದನ್ನು ಪುಕ್ಕಟ್ಟೆ ಕೊಡೆ ಅಂತ ಕೇಳಿಲ್ಲ, ಏನಾದರೆ ಬೆಲೆ ಏನೈತೆ ನಿಗದಿ ಮಾಡಿದ್ದಾರೆ 34,000 3,400 ರೂಪಾಯಿ ಒಂದು ಕ್ವಿಂಟಲ್ಗೆ. ಆ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಂತ ಸಂದರ್ಭದಲ್ಲಿ ಕೂಡ ಇವತ್ತು ನಮಗೆ ಅಕ್ಕಿಯನ್ನು ಪೂರೈಸ್ತಕ್ಕಂಥಕ್ಕೆ ನಿರಾಕರಣೆ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವೆಲ್ಲ ಕೇಂದ್ರ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತೀವಿ. ಇವತ್ತು ಗದಗ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಶೀಘ್ರ ಅಕ್ಕಿ ಬಿಡುಗಡೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಗದಗ ಜಿಲ್ಲೆಯಲ್ಲಿ ಕೂಡ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡು ಇವತ್ತು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ಇವತ್ತೇನು ಗದಗ ಜಿಲ್ಲಾ ಮಟ್ಟದಲ್ಲಿ ಈಗ ಪ್ರತಿಭಟನೆ ನಡೆದಿದೆ, ಮುಂದಿನ ದಿನಮಾನಗಳಲ್ಲಿ ನಾವು ಕ್ಷೇತ್ರವಾರು ತಾಲೂಕುವಾರು ಪಂಚಾಯತಿವಾರು ಈ ಪ್ರತಿಭಟನೆಯನ್ನು ಮುಂದುವರಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಪಕ್ಷ ಈಗಾಗಲೇ ತೀರ್ಮಾನ ಮಾಡಿದೆ. ಅದಕ್ಕೆ ನಾವು ನಿಮ್ಮ ಮುಖಾಂತರ ನಮ್ಮ ಗದಗ ಜಿಲ್ಲೆಯ ಜನತೆ ಮತದಾರ ಬಡವರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಶೀಘ್ರ ಅವರು ಅಕ್ಕಿಯನ್ನು ಬಿಡುಗಡೆ ಮಾಡಿ ಬಡವರಿಗೆ ನೆಮ್ಮದಿಯ ಬದುಕನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊತ ಇದ್ದೆ. ಅಲ್ಲಿ ಗೋಡೌನ್ಯಾಗ ಅವ್ರಿಗೆ ಒಂದು ಮಾಹಿತಿ ಕೇಳ್ರಿ, ನೀವು ಯಾರು ಹೇಳ್ತಾರಲ್ಲ, ಪ್ರತಿ ವರ್ಷ FCI ಗೋಡೌನ್ನಲ್ಲಿ ಎಷ್ಟು ಅಕ್ಕಿ ಕೊಳತು ಹೋಗ್ತಾವ, ಏನು ಉಪಯೋಗ ಇಲ್ಲದೆ ಎಷ್ಟು ಅಕ್ಕಿ ಹಾಳಾಗಿ ಹೋಗ್ತಾವ ಅದನ್ನು ಒಂದು ದಯಮಾಡಿ ಅವ್ರಿಗೆ ಪ್ರಶ್ನೆ ಮಾಡಿ. ಅವರಿಗೆ ನಿಮ್ಗೆ ಇರ್ತಕ್ಕಂಥ ಪರಿಸ್ಥಿತಿ ಅವ್ರು ಸುಮ್ಮನೆ ಹೇಳೋದು ಯಾಕೆ, ಅವ್ರ ಅಪ್ಪನ ಮನೆ ಗಂಟೆ ಏನು ರೊಕ್ಕ ಕೊಡ್ತು ಅಂತೀವಲ್ಲ, ಅವ್ರದ್ದೇನು ಹೋಗುತ್ತೆ, ನಾವೇನು ಪುಕ್ಕಟ್ಟು ಕೊಡ ಅಂತ ಹೇಳಿಲ್ಲ. ಅದನ್ನು ಈಗ ಅದನ್ನು ಕಾರ್ಪೊರೇಟ್ ಸಂಸ್ಥೆಯೊಳಗೆ ಕೇಳ್ರಿ, ಕಾರ್ಪೊರೇಟ್ ಸಂಸ್ಥೆಯವ್ರಿಗೆ ಏನು ಮಾಡಕತ್ತೆ ಅವರು, ಅದೇ ಅಕ್ಕಿ ಇದರಿಂದ ಅವ್ರು ಬಿಡಿ ಬೀರು ಬ್ರ್ಯಾಂಡಿ ಬೇರೆ ಪದಾರ್ಥಗಳನ್ನು ತಯಾರು ಮಾಡಲಿ, ಎಥನಾಲು ಇವನ್ನೆಲ್ಲ ಮಾಡಲಿಕ್ಕೆ 24 ರೂಪಾಯಿದಂಗೆ ಕೊಡಕತ್ತಾರ, ಯಾಕೆ ಕೊಡ್ತಾ ಇದ್ದಾರೆ ಅವ್ರಿಗೆ, ಬಡವ್ರಿಗೆ ಕಾಣೋದಿಲ್ಲ ಹೊಟ್ಟಿ. ನಾವು ಹೇಳ್ತೀವಿ ಇವ್ರು BJP ಅವ್ರಿಗೂ 35% ಮತ ಹಾಕ್ಯಾರ ಈ ರಾಜ್ಯದ ಜನ, 35%ನಲ್ಲಿ ಬಡವ್ರಿಲ್ವ ಅವ್ರಿಗೆ, ಅವ್ರ ಮೇಲೆ ಅವರು ಈ ಯೋಜನೆ ಉಪಯೋಗ ತೊಗೊಳೋದಿಲ್ವ ಅವರು. ನಾವೇನು ಯಾವುದಾದ್ರು ನಮ್ಮ ಪಕ್ಷದ ಕಾರ್ಯಕರ್ತರು ಮತದಾರನ ಗುರುತಿಸಿ ಕೊಡ್ತೀವ, ಇದನ್ನು ಎಲ್ಲ ವರ್ಗದ ಜನರಿಗೆ ಎಲ್ಲ ಬಡವರಿಗೆ ಈ ಯೋಜನೆಯನ್ನು ಕೊಡ್ತಾ ಇದ್ದೀವಿ. ಅದನ್ನು ಅವ್ರು ದಯಮಾಡಿ ತಿಳ್ಕೊಳ್ಬೇಕು, ಅದು ಭಾಳ ಕೆಟ್ಟ ಪರಿಣಾಮ. ಅವರ ಏನು ಪದಾಧಿಕಾರಿಗಳಿದಾರಲ್ಲ, ಯಾರು ಅವ್ರು ನಂಬಿ ಇವತ್ತು ಇಲ್ಲಿವರೆಗೆ ಅವ್ರಿಗೆ ಮತ ಹಾಕ್ಯಾರೋ ಅವ್ರ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀಳ್ತೈತಿ. ಅದಕ್ಕೆ ಅದನ್ನು ಆ BJP ಬೆಲೆ ತತ್ತಬೇಕಾಗತ್ತೆ. ಮತ್ತು ಇದು ಅದ ಈಗ ನಿಮ್ಗೆ ಹೇಳ್ತೀವಿ, ನಾವು ಅನ್ನಭಾಗ್ಯ ತಂದ್ವಿ ಅಂತೇಳಿ 2-3 ವರ್ಷ ಕೋವಿಡ್ ಏನು ಬಂತಲ್ಲ, ಕೋವಿಡ್ ಬದುಕಕ್ಕೆ ನಮ್ಮ ಯೋಜನೆಯನ್ನು ಪೂರಕವಾತು ಇರ್ಲಿಕ್ಕಂದ್ರೆ ಭಾಳ ತೊಂದರೆ ಬಡವರು ಅನುಭವಿಸ್ತಿದ್ರು, ಅದನ್ನು ಯಾಕೆ ನೀವೆಲ್ಲ ಅರ್ಥ ಮಾಡ್ಕೊಳಂಗಿಲ್ಲ. ನಾವೇನು ಇದನ್ನ ಎಲ್ಲಿ ನಾವು ಅದರಿಂದ ಬೇರೆ ಕಡೆ ಮಾರಿ ಫಾಯ್ದೆ ತೊಗೊತೀವ, ಬಡವ್ರಿಗೆ ಕೊಡ್ತೀವಿ.